ಅಣ್ಣ, ಇದು ಕಾಂಗ್ರೆಸ್ ಅವ್ರಿಗೂ ಸ್ವಲ್ಪ ಇಮ್ಯಾಜಿನೇಷನ್ ಜಾಸ್ತಿ, ಇಮ್ಯಾಜಿನೇಷನ್ ಜಾಸ್ತಿ. ಅವರೇ ಅನುಮಾನ ಮಾಡಿಕೊಳ್ತಾರೆ, ಪ್ರಧಾನಮಂತ್ರಿ ಅವರು ಅಲ್ಲಿ ಟೂರ್ ಹಾಕಿದ್ದಾರೆ, ಅವರೇ ಅನುಮಾನ ಮಾಡಿಕೊಂಡಿದ್ದಾರೆ ಪ್ರಧಾನಮಂತ್ರಿ ಅವರು ಟೂರ್ ಕ್ಯಾನ್ಸಲ್ ಮಾಡಿದ್ದಾರೆ. ಪ್ರಧಾನಮಂತ್ರಿಯವರು ಟೂರ್ ಒಂದು ತಿಂಗಳಕ್ಕೆ ಮುಂಚೆ ಏನು ಫಿಕ್ಸ್ ಮಾಡಿದ್ದೀವಿ, ಏನು ಪಕ್ಷದಲ್ಲಿಂದ ಕೊಟ್ಟಿದ್ದೀವಿ, ಏನೂ ಚೇಂಜ್ ಇಲ್ಲದೆ ಪ್ರಧಾನಮಂತ್ರಿಯವರು ಟೂರ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು ಬದಲಾವಣೆ ಆಗಿಲ್ಲ, ಏನು ಚೇಂಜ್ ಆಗಿಲ್ಲ. ಅಮಿತ್ ಶಾ ಜಿ ಪ್ರೋಗ್ರಾಮ್ ಅವರು ಮಾತ್ರ, ನಮ್ಮ ಸನ್ಮಾನೀಯ ಗೃಹಮಂತ್ರಿ ಅವ್ರ ಪ್ರೋಗ್ರಾಮ್ ಮಾತ್ರ ನಿನ್ನೆ ಮೊನ್ನೆ ಬದಲಾವಣೆ ಆಯಿತು. ಕಾರಣ ಮಣಿಪುರ್ ಇಶ್ಯೂಗೋಸ್ಕರ ಅಲ್ಲಿ ಅವರು ಬ್ಯುಸಿ ಆಗಿದ್ದಾರೆ. ಅದು ಬಿಟ್ಟು ಕಾಂಗ್ರೆಸ್ ಅವರು ನನಗೆ ಅರ್ಥ ಆಗ್ತಾ ಇಲ್ಲ. ಇಡೀ ಖರ್ಗೆ ಕುಟುಂಬದವರು, ಸೀನಿಯರ್ ಖರ್ಗೆ ಸಾಹೇಬರು, ಜೂನಿಯರ್ ಖರ್ಗೆ ಸಾಹೇಬರವರು, ಮಣಿಕಂಠ ರಥೋಡ್ ಅವರು ಕನಸಿನಲ್ಲಿ ಬರ್ತಾರೆ ಕಾಣ್ತದೆ, ಡ್ರೀಮ್ನಲ್ಲಿ ಬರ್ತಾರೆ. ಬೆಳಗ್ಗೆ ಒಂದು ರಾತ್ರಿವರೆ ಮಣಿಕಂಠ ರಥೋಡ್, ಮಣಿಕಂಠ ರಥೋಡ್. 26 ವರ್ಷ ಹುಡುಗ, ಫಸ್ಟ್ ಜನರೇಷನ್ ಪೊಲಿಟಿಷಿಯನ್. ಏನ್ ಮಲ್ಲಿಗೆ ನಮ್ಮ ಇವರು ಕೇಳ್ಬೇಕು, ಪ್ರಿಯಾಂಕಾ ಖರ್ಗೆ ಅವ್ರು ಹೇಳ್ಬೇಕು, ಅವ್ರ ಮೇಲೆ ಕೇಸೇ ನಾನು ಹಾಕ್ಸಿಲ್ಲ ಅಂತ ಹೇಳ್ಬೇಕು. ನೀವು 6 ತಿಂಗಳಿಗೆ ಮುಂಚೆ ಡಿಫಿಮೇಷನ್ ಸೂಟ್ ಮಾಡಿಲ್ಲ, ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ, 40 ಕೇಸ್ ಮಾಡಿದಲ್ಲಿ ಕಾಂಗ್ರೆಸ್ ಪಕ್ಷ ಅವರು ಅದನ್ನಲ್ಲಿ ಕಂಪ್ಲೇಂಟ್ ಆಗಿಲ್ಲ. ಸೊ ಅವ್ರು ಅರ್ಥ ಮಾಡಿಕೊಳ್ಬೇಕು. ಒಂದು 26 ವರ್ಷ ಹುಡುಗ ಮೇಲೆ ಏನು ಸಿಟ್ಟು ನಿಮಗೆ? ವೈ ಆರ್ ಯು ಫೀಲ್, ಇಲ್ಲ ನಾನು ಕಾಂಗ್ರೆಸ್ ಪಕ್ಷ ಕೇಳ್ತಾ ಇದ್ದೀನಿ, ತಮಕಿಲ್ಲ, ನಾನು ತಮ್ಮ ಕ್ವೆಶ್ಚನ್ ಬೇಸ್ ಬನ್ನಿ. ವೈ ಆರ್ ಯು ಫೀಲಿಂಗ್ ಸೋ ಇನ್ಸೆಕ್ಯೂರ್ ಕಾಂಗ್ರೆಸ್ ಪಾರ್ಟಿ? ಯಾಕೆಂದ್ರೆ ನಿಮ್ಮ ಫ್ಯಾಮಿಲಿ ಬ್ಯಾಸ್ಟನ್ ಕೈ ಬಿಟ್ಟು ಹೋಗ್ತಾ ಇದೆ. 2019 ಎಲೆಕ್ಷನ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಫ್ಯಾಮಿಲಿ ಬ್ಯಾಸ್ಟನ್ ಸೀಟ್ ಕೈ ಬಿಟ್ಟು ಹೋಗಿತ್ತು. 2023 ಮಗ ಸೀಟು ಹೋಗ್ತಿದ್ದೀನಿ, ಅವ್ರಿಗೆ ಅಷ್ಟು ಸಿಟ್ಟು ಬರ್ತಾ ಇದೆ. ಅನ್ನ ಕ್ಲೀನ್ ನಾಟ್ ಕ್ಲೀನ್, ಇದರಲ್ಲಿ ಒಂದೇ ದ ಓನ್ಲಿ ಟೆಸ್ಟ್ ಆಫ್ ಕ್ಲೀನ್ ಅಂಡ್ ನಾಟ್ ಕ್ಲೀನ್ ಇನ್ ಪಾಲಿಟಿಕ್ಸ್, ದ ಓನ್ಲಿ ಟೆಸ್ಟ್ ಯು ಹ್ಯಾವ್ ಇಸ್ ನಾಟ್ ದ ಪರ್ಸೆಪ್ಷನ್ ಆಫ್ ಯು ಅಂಡ್ ಮೀ ಅನ್ನ, ಇಟ್ ಇಸ್ ಅ ಪಬ್ಲಿಕ್ ಪರ್ಸೆಪ್ಷನ್. ಇದರಲ್ಲಿ ವೆನ್ ಸಂಬಡಿ ಇಸ್ ಜೈಲ್ಡ್, ಯಾರೋ ಒಬ್ಬರು ಜೈಲ್ನಲ್ಲಿ ಇದ್ದಾರೆ, ಬ್ಯಾನ್ ಮಾಡಿದ್ದಾರೆ ಹೋಗಬಾರ್ದು, ವಿನಯ್ ಕುಲಕರ್ಣಿಗೆ ಸೀಟ್ ಕೊಟ್ಟಿದ್ದೀರಾ? ವಿನಯ್ ಕುಲಕರ್ಣಿ, ನೀವು ಚರ್ಚೆ ಮಾಡುವಾಗಲೇ ಕಾಂಗ್ರೆಸ್ ಪಕ್ಷ ಗೊತ್ತು ಅವ್ರು ಜೈಲ್ ಬಿಟ್ಟು ಬರಲ್ಲ, ಚರ್ಚೆ ಮಾಡುವಾಗಲೇ ಕಾಂಗ್ರೆಸ್ ಪಕ್ಷ ಗೊತ್ತು ಸುಪ್ರೀಂ ಕೋರ್ಟ್ ಅವ್ರಿಗೆ ಬ್ಯಾನ್ ಮಾಡಿತ್ತು ಆ ಜಿಲ್ಲಾ ಒಳಗಡೆ ಹೋಗ್ಲಿಕ್ಕಿಲ್ಲ. ಇದು ಟೆಸ್ಟ್ ಆಫ್ ಕ್ಲೀನ್ಲಿನೆಸ್. ನೋಯಿಂಗ್ ಫುಲ್ಲಿ ವೆಲ್ ಈಸ್ ಅನ್ ಅಕ್ಯೂಸ್, ನೋಯಿಂಗ್ ಫುಲ್ಲಿ ವೆಲ್ ಈ ಕಾಂಕೆ. ಇದು ನಾವು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದೀವಿ ಅಣ್ಣ. ಇದು ಹಳೆಯ ಬಿಹಾರ, ಹಳೆಯ ಯು ಪಿ, ಬದಲಾವಣೆ ಆಗಲಿಕ್ಕೆ ಮುಂಚೆ, ಯೋಗಿಜಿ ಬರಲಿಕ್ಕೆ ಮುಂಚೆ ಯು ಪಿದಲ್ಲಿ ಜೈಲ್ದಲ್ಲಿ ಮಾಫಿಯಾ ಡಾನ್ಸ್ ಕೂತ್ಕೊಂಡು ಮಾಡ್ತಾರೆ. ಅದು ಕರ್ನಾಟಕಕ್ಕೆ ಅದೇ ಕಲ್ಚರ್ ಕಾಂಗ್ರೆಸ್ ಅವರು ತಗೊಂಡು ಬರ್ತಾ ಇದ್ದಾರೆ. ಈ ಲಿಸ್ಟ್ ಅವ್ರ ಅಫಿಡವಿಟ್ ಬೇಸ್ಡ್ ಲಿಸ್ಟ್ ಮಾಡಿದ್ವಿ. ಇವತ್ತು ಅವ್ರು ಒಪ್ಪಿಕೊಳ್ಳಿ, ನಮ್ಮಲ್ಲಿ ಒಂದು ಕ್ಯಾಂಡಿಡೇಟ್ ಇದ್ದಾರೆ, ಕ್ಯಾಂಡಿಡೇಟ್ ಹೆಸರು ನಾನು ಹೇಳಲ್ಲಣ್ಣ, ಬಿಕಾಸ್ ಒಂದು ಎಲೆಕ್ಷನ್ ಸಮಯದಲ್ಲಿ ನಮಗೆ ಡೀಸೆನ್ಸಿ ಇದೆ. ಒಂದು ಕ್ಯಾಂಡಿಡೇಟ್ ಹೆಸರು ನಾವು ಹೇಳಿ, ವಿ ಶುಡ್ ನಾಟ್ ಅಡ್ವರ್ಸ್ಲಿ ಅಫೆಕ್ಟ್ ದ ಕ್ಯಾಂಡಿಡೇಟ್. ನಾನು ಹೇಳ್ತೇನೆ, ನೀವು ಎಲೆಕ್ಷನ್ ಅಫಿಡವಿಟ್ನಲ್ಲಿ ನಿಮ್ಮ ಕ್ಯಾಂಡಿಡೇಟು ಟೆರರ್ ಫಂಡಿಂಗ್ ನಾವು ಮಾಡಿದ್ವಿ, ಟೆರರಿಸ್ಟ್ ಆರ್ಗನೈಸೇಷನ್ಗೂ ಫಂಡಿಂಗ್ ಮಾಡಿದ್ದಕ್ಕೋಸ್ಕರ ಡೌಟ್ನಲ್ಲಿ ನಮಗೂ ರೈಡ್ ಆಗಿಲ್ಲ ಅಂತ ಕಾಂಗ್ರೆಸ್ ಪಕ್ಷ ಹೇಳಿ. ನಮ್ಮ ಯಾವ ಕ್ಯಾಂಡಿಡೇಟ್ ಮೇಲೆ ಕೂಡ ಲ್ಯಾಂಡ್ ಗ್ರ್ಯಾಬಿಂಗ್ ಚಾರ್ಜಸ್ ಇಲ್ಲ. ಲ್ಯಾಂಡ್ ಗ್ರ್ಯಾಬಿಂಗ್ ತೊಟ್ಟದು ಪವರ್ ಇರೋರು ಮಾತ್ರ ಲ್ಯಾಂಡ್ ಗ್ರ್ಯಾಬಿಂಗ್ ಮಾಡ್ತಾರೆ, ಬೆಂಗಳೂರಿನಲ್ಲಿ ಅಕ್ಕಪಕ್ಕದಲ್ಲಿ ಪವರ್ ಇದೆ, ಲ್ಯಾಂಡ್ ಗ್ರ್ಯಾಬ್ ಮಾಡ್ತಾರೆ. ಇಲ್ಲ ಅನ್ನೋರು ಹೇಳಿ, ಮರ್ಡರ್ ಕೇಸ್ ಯಾರ ಮೇಲೆ ಇಲ್ಲ ಹೇಳಿ. ಸೊ ಅವರು ಮಣಿಕಂಠ ರಾಥೋಡ್ ರೌಡಿಯನ್ನು ಕರಲಿಕ್ಕೆ ಮುಂಚೆ ಅವರು ಸ್ವಲ್ಪ ದಯವಿಟ್ಟು ಅವ್ರ ಕ್ಯಾಂಡಿಡೇಟ್ ಪರ್ಫಾರ್ಮೆನ್ಸ್ ಒಂದ್ಸಾರಿ ನೋಡಬೇಕು, ಸ್ಪೆಷಲಿ ವಿನಯ್ ಕುಲಕರ್ಣಿ ನೋಡಬೇಕು. ಸೊ ಇದು ಟೆಸ್ಟ್. ಈ ಕ್ಯಾಂಡಿಡೇಟ್ ಕೂಡ ನಿಮ್ಮ ಲಾಜಿಕ್ ಪ್ರಕಾರ ನಾನು ಬಿಟ್ಬಿಡ್ತೀನಿ ಅಣ್ಣ, ಪಬ್ಲಿಕ್ನಲ್ಲಿ ಇದ್ದಾರೆ ಕೋರ್ಟ್ ಡಿಸೈಡ್ ಮಾಡಲಿ. ಬಟ್ ವಿನಯ್ ಕುಲಕರ್ಣಿ ಕೋರ್ಟ್ ಡಿಸೈಡ್ ಮಾಡಿದ ಮೇಲೆ ನೀವು ಸೀಟ್ ಕೊಟ್ಟಿದೆ. ನೀವು ಬಂದು ಮಣಿಕಂಠ ರಾಥೋಡ್ ತಪ್ಪನ್ನು ನೀವು ಹೇಳಿದಿರಣ್ಣ, 35 ಜನ ತಪ್ಪನ್ನು ಒಪ್ಕೊಳ್ಳಿ ಕಾಂಗ್ರೆಸ್ ಪಕ್ಷದವರು. ಇಫ್ ಯು ಅಪ್ಲೈ ದ ಸೇಮ್ ಟೆಸ್ಟ್ ಟು ಮಣಿಕಂಠ ರಾಥೋಡ್, ಅಪ್ಲೈ ದ ಸೇಮ್ ಟೆಸ್ಟ್ ಟು ಆಲ್ ದ 35 ಪೀಪಲ್. ಸರ್ಟಿಫಿಕೇಟ್ ಏನೋ ಕೊಟ್ಟಿಲ್ಲ ಅಣ್ಣ ಕಾಂಗ್ರೆಸ್ ಪಕ್ಷದಲ್ಲಿ. 35 ಜನ ಹೆಸರು ನಾನು ಹೇಳಿಲ್ಲ, 35 ಜನ ಲಿಸ್ಟ್ ನಲ್ಲಿ ನಾನು ಹೇಳಿದ್ದೀನಿ ಅಣ್ಣ, ಎಲೆಕ್ಷನ್ ಅಫಿಡವಿಟ್ ನಲ್ಲಿ ಏನ್ ಮಾಡಿದಾರೋ ಹೇಳಿದ್ದೀನಿ. ಅದೇ ಟೆಸ್ಟ್ ನೀವು ಮಣಿಕಂಠ ರಾಥೋಡ್ ಮೇಲೆ ಅಷ್ಟು ಗರಮಾಯಿ ಕಾಂಗ್ರೆಸ್ ಪಾರ್ಟಿ ಬರ್ತಾರ, ಇನ್ನು 35 ಜನಕ್ಕೆ ಅದೇ ಟೆಸ್ಟ್ ಮಾಡೋಣ. ಇದರಲ್ಲಿ ಜೈಲಿಗೆ ಹೋಗಿದ್ರು ಇದಾರೆ, ಬೇಲ್ದಲ್ಲಿ ಇದ್ದಾರೆ, ಇಡಿ ಕೇಸ್ ಬೇಲ್ದಲ್ಲಿ ಇದ್ದಾರೆ. ನಾ ಹೇಳುವ ಇದೇ ಕಾಂಗ್ರೆಸ್ ಲಿಸ್ಟ್ ನಲ್ಲಿ ಕೋಟ್ವಾಲ್ ರಾಮಚಂದ್ರ ಅವರು ಶಿಷ್ಯ ಇದ್ದಾರೆ, ಅಧ್ಯಕ್ಷರವರು ಏನೇನ್ ಕೇಸ್ ನಲ್ಲಿ ಅರೆಸ್ಟ್ ಮಾಡಿದ್ದಾರೆ, ನಾವು ಒಂದು ಪ್ರೆಸ್ ಬ್ರೀಫಿಂಗ್ ಕೊಡಬೇಕನ್ನ ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತು. ಸೊ ಆ ಟೆಸ್ಟ್ ಮಾಡಬೇಡ, ನಾನು ಕಾಂಗ್ರೆಸ್ ಹೇಳ್ತಾ ಇದ್ದೀನಿ.